ತುಮಕೂರು ನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಕರ್ನಾಟಕದಲ್ಲಿ ಹಿಂದೂಗಳ ಹತ್ಯೆಗೆ ಖಂಡಿಸಿ ಹಿಂದೂ ರಾಷ್ಟ್ರ ಜಾಗೃತಿ ಆಂದೋಲನದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಹಿಂದೂ ಜಾಗೃತಿ ಸಮಿತಿ ಸದಸ್ಯ ಶಶಿಧರ್ ಆಚಾರ್ಯ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಬೆನ್ನಲ್ಲೇ ಹಿಂದೂ ಕಾರ್ಯಕರ್ತರ ಮೇಲೆ ವಿವಿಧ ರೀತಿಯ ಆಕ್ರಮಣಗಳು ಹೆಚ್ಚಾಗಿದೆ. ಹಿಂದೂ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲಿಸಿ ಅವರಿಗೆ ಥಳಿಸುವುದು ಮತ್ತು ಭಯ ನಿರ್ಮಾಣ ಮಾಡುವ ಪ್ರಕ್ರಿಯೆ ನಡೆಯುತ್ತಿದೆ. ಜೈನಮುನಿ ಆಚಾರ್ಯ ರಾಮಕುಮಾರ ನಂದಿ ಮಹಾರಾಜರು ಮತ್ತು ಯುವ ಬ್ರಿಗೇಡ್ನ ಶ್ರೀ ವೇಣುಗೋಪಾಲ ಇವರ ಹತ್ಯೆ ಸೇರಿದಂತೆ ಇನ್ನೂ ಹಲವಾರು ಘಟನೆಗಳು ಹಿಂದೂ ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದೆ. ಅಷ್ಟೇ ಅಲ್ಲದೆ ಮೊನ್ನೆ ಅಷ್ಟೇ ಬೆಂಗಳೂರಿನಲ್ಲಿ ಪ್ರತಿ ಭಾನುವಾರ ನಡೆಯುತ್ತಿದ್ದ ನಾಗರಕಟ್ಟೆಯ ಪೂಜೆಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ ಎಂದು ತಿಳಿಸಿದರು. ಹತ್ಯೆ ಇರ್ಬೋದು, ಈ ರೀತಿ ಹತ್ಯೆಗಳು ನಿರಂತರವಾಗಿ ನಡೀತಾ ಇದೆ. ಈ ಹತ್ಯೆಗಳ ಬಗ್ಗೆ ಕಾನೂನಿನ ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ಎಲ್ಲ ಹಿಂದೂಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಜಾಗೃತರಾಗಬೇಕು. ಜಾಗೃತರಾದರೆ ಮಾತ್ರ ನಮ್ಮೆಲ್ಲರಿಗೂ ಕೂಡ ಉಳಿಗಾಲ ಇದೆ ಅಂತ ಹೇಳ್ತಾ, ಇವತ್ತು ವಕ್ಫ್ ಬೋರ್ಡ್ ನಮ್ಮ ದೇವಸ್ಥಾನದ ಆಸ್ತಿಗಳನ್ನು ಇವತ್ತು ನುಂಗುವಂತಹ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದೆ. ಕಬ್ಜಾ ಮಾಡಿಕೊಂಡು ಇವತ್ತು ಎಲ್ಲ ದೇವಸ್ಥಾನದ ಮತ್ತು ಬೇರೆ ಬೇರೆ ಜಾಗಗಳನ್ನು ಕೂಡ ವಶಪಡಿಸ್ಕೊಳ್ತಾ ಇದೆ. ಇಲ್ಲೇ ತುಮಕೂರಿನ ಹತ್ತಿರ ಇರತಕ್ಕಂತಹ ನಾವು ಏನು ರಿಸರ್ವ್ ಫಾರೆಸ್ಟ್ ಹೇಳ್ತೇವೆ ಅಂತಹ ಜಾಗದಲ್ಲೂ ಕೂಡ ಇವತ್ತು ವಕ್ಫ್ ಬೋರ್ಡ್ ತನ್ನ ಆಸ್ತಿಯನ್ನು ಮಾಡ್ತಾ ಇದೆ. ಇದನ್ನು ನಾವು ಕಾನೂನಿನ ಮುಖಾಂತರವಾಗಿ ಹೋರಾಡಬೇಕು. ಆದರೆ ಕಾನೂನಿನ ಮುಖಾಂತರ ಹೋರಾಡಬೇಕಲ್ಲೂ ಕೂಡ ಇವತ್ತು ಕಾನೂನೇ ಅದಕ್ಕೆ ಎಡೆ ಮಾಡಿಕೊಟ್ಟಿದೆ ಅದನ್ನು ಕಬ್ಜಾ ಮಾಡಲಿಕ್ಕೆ. ಅಂತಹ ಒಂದು ಕಾನೂನು 2013 ತಿದ್ದುಪಡಿಯಾಗಿ ಇವತ್ತು ವಕ್ಫ್ ಬೋರ್ಡ್ ತನ್ನ ಎಲ್ಲ ಕುತಂತ್ರಗಳಿಂದ ಇವತ್ತು ಸರ್ಕಾರವನ್ನೇ ಇವತ್ತು ಕೈನಲ್ಲಿ ಇಟ್ಕೊಂಡು ಅವರಿಗೆ ಬೇಕಾದಂತಹ ಜಾಗಗಳನ್ನು ಅವರು ತೆಗೆದುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಇವತ್ತು ಬೆಳೆಸ್ಕೊಳ್ತಾ ಇದ್ದಾರೆ. ದಿವಂಗರ ಜೈನ ಸಮಾಜದ ಅಧ್ಯಕ್ಷ ನಾಗರಾಜ್ ಮಾತನಾಡಿ, ಬಕ್ರೀದ್ ಸಮಯದಲ್ಲಿ ಬಾದಾಮಿ, ಶಿಕಾರಿಪುರ, ಶಿರಸಿ ಸೇರಿದಂತೆ ಅಕ್ರಮವಾಗಿ ಗೋಹತ್ಯೆ ಮಾಡಿ ಗೋವಿನ ಎಲುಬುಗಳನ್ನು ದೇವಸ್ಥಾನ ಹಾಗೂ ಹಿಂದೂ ಮನೆಗಳ ಎದುರು ಎಸೆದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದಿದ್ದಾರೆ. ಹಾಗಾಗಿ ಹಿಂದೂ ಕಾರ್ಯಕರ್ತರಿಗೆ, ಹಿಂದೂ ಧರ್ಮಕ್ಕೆ ಹೋರಾಟ ಮಾಡುವವರಿಗೆ ರಕ್ಷಣೆ ನೀಡಬೇಕು ಎಂದು ಹೇಳಿದರು. ಹಿಂದೂಗಳ ಮೇಲೆ ಆಕ್ರಮಣ ಮಾಡುವವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಲು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕೆಂದು ತಿಳಿಸಿದರು. ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಇತ್ತೀಚೆಗೆ ಗಮನಿಸ್ತಾ ನೀವು ಹಿಂದೂಗಳ ಒಂದು ಸರಣಿ ಏನು ಕೊಲೆ ಆಗ್ತಾ ಇದೆ, ಇದು ನಮಗೆ ಒಂಥರ ಭಯ ಹುಟ್ಟಿಸ್ತಾ ಇದೆ. ಆದರೆ ಭಯ ಪಡೋಲ್ಲ ನಾವು. ಒಂದು ಉದಾಹರಣೆ ಕೊಡೋದಾದರೆ, ಚಿಕ್ಕೋಡಿ ತಾಲೂಕಿನ ಏನು ಒಬ್ಬ ಮುನಿಗಳು, ಅಹಿಂಸಾವಾದಿ ಮುನಿಗಳಾದಂಥ ಜೈನ ಮುನಿಗಳ ಒಂದು ಹತ್ಯೆ ಆಗಿದೆ. ಬರೀ ಹತ್ಯೆ ಅಲ್ಲ, ಅದು ಯಾರು ಮನುಷ್ಯರು ಮಾಡುವಂಥ ಕೆಲಸ ಆಗಲ್ಲ. ನಾವು ಯಾರಾದರೂ ಅವರು ಪ್ರಾಣಿ ಕತ್ತರಿಸ್ಬೇಕಾದ್ರೂ ಯೋಚನೆ ಮಾಡಿಬಿಟ್ಟು ಕತ್ತರಿಸ್ತಾರೆ. ಆದರೆ ಇವರು ಸುಮಾರು 7-9 ತುಂಡು ತುಂಡಾಗಿ ಒಬ್ಬ ಮುನಿಗಳನ್ನ ಕತ್ತರಿಸಿ ಒಂದು ಕೊಳವೆ ಬಾವಿಯಲ್ಲಿ ಹಾಕಿ ಅದನ್ನು ಮುಚ್ಚಿದ್ದಾರೆ. ಅದನ್ನು ಏನು ತನಿಖೆ ಮಾಡ್ತಾ ಇದ್ದಾರೆ, ಆ ತನಿಖೆ ರೀತಿ ಸರಿಯಾಗಿ ಆಗ್ತಾಯಿಲ್ಲ. ಅದು ತನಿಖೆ, ಅದು ಮುನಿಗಳ ಹತ್ಯೆಯಾದಾಗ ಒಂದು ಬಂದಂಥ ಒಂದು ವರದಿ, ಅಂದರೆ ಇಬ್ಬರನ್ನ ವರದಿ ಮಾಡಿರ್ತಾರೆ, ಒಬ್ಬ ನಾರಾಯಣ ಮಾನೆ ಮತ್ತು ಹರ್ಷದ್ ಅಂತ. ಆದರೆ ಇತ್ತೀಚೆಗೆ ಗಮನಿಸಿದರೆ ನಾರಾಯಣ ಮಾನೆ ಒಬ್ಬರನ್ನೇ ಮಾತ್ರ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಆ ಹರ್ಷದ್ ಒಬ್ಬ ಹುಡುಗನ್ನ ಅವರು ಅಲ್ಲಿಂದ ಡಿಲೀಟ್ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಇದು ಒಂದೇ ಅಲ್ಲ ಜೈನ ಮುನಿಗಳು ಅಂತ ಅಲ್ಲ, ನಾವು ಹಿಂದೂಗಳು ಇವತ್ತು ಒಂದೇ ಆಗದೇ ಇದ್ದರೆ ಹಿಂದೂ ಹಿಂದೂಗಳಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಹಿಂದೂ ರಾಷ್ಟ್ರದಲ್ಲಿ ನಮಗಿರದೆ ಇಡೀ ವಿಶ್ವದಲ್ಲಿ ಹಿಂದೂ ರಾಷ್ಟ್ರ ಯಾವುದಿದೆ ಅಂದರೆ ನಮಗೆ ನಮ್ಮ ಭಾರತ ಮಾತೆ. ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ಬೇರೆ ಬೇರೆ ಹೆಸರು ಇರ್ಬೋದು, ಒಬ್ಬ ಜೈನ ಇರ್ಬೋದು, ಒಬ್ಬ ವೀರಶೈವ ಇರ್ಬೋದು, ಮತ್ತೊಬ್ಬ ಇರ್ಬೋದು, ಮತ್ತೊಬ್ಬ, ನಾವೆಲ್ಲ ಒಂದು ತಾಯಿಯ ಮಕ್ಕಳು ನಾವು. ಈ ಸಂದರ್ಭದಲ್ಲಿ ಬಜರಂಗದಳ ಕಾರ್ಯಕರ್ತರು ಹಾಗೂ ಜೈನ ಸಮುದಾಯದವರು ಹಾಗೂ ಹಿಂದೂ ಜನಜಾಗೃತಿ ಸಮಿತಿಯ ಶ್ರೀ ಶಶಿಧರ್ ಆಚಾರ್ಯ, ಶ್ರೀ ವೆಂಕಟೇಶ್ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು ಭಾಗವಹಿಸಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.